ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಾವಳಿ ಹಬ್ಬದಲ್ಲಿ ಯಾವ ದಿನ ನಾವು ನೀರು ತುಂಬ ಹಬ್ಬವನ್ನು ಆಚರಿಸಬೇಕು ಮತ್ತು ಆ ದಿನ ಯಾಕೆ ನಾವು ಗಂಗೆ ಪೂಜೆಯನ್ನು ಮಾಡಬೇಕು ಮತ್ತು ಈ ವಿಶೇಷ ಮಂತ್ರ ಹೇಳಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ತ್ರಯೋದಶಿ ದಿನ ನಾವು ನೀರು ತುಂಬುವ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇನ್ನು ಈ ದಿನ ನಮಗೆ ಯಾವತ್ತು ಬಂದಿದೆ ಈ ವರ್ಷ ಅಂತ ನೋಡೋದಾದರೆ ನವೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಶುಕ್ರವಾರ ನಮಗೆ ತ್ರಯೋದಶಿ ಬಂದಿದೆ ತ್ರಯೋದಶಿ ಅಥವಾ ಧನ್ ಅಂತ ಕೂಡ ಅಂತಾರೆ ಇನ್ನು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತೈದು ಪಿ ಎಮ್ನಿಂದ ಪ್ರಾರಂಭವಾಗಿ ನವೆಂಬರ್ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಐವತ್ತೇಳು ಪಿ ಎಮ್ನವರೆಗೂ ತ್ರಯೋದಶಿ ತಿಥಿ ಇರುತ್ತದೆ ಇನ್ನು ನಾವು ಯಾವ ಶುಭ ಮುಹೂರ್ತದಲ್ಲಿ ನಾವು ನೀರು ತುಂಬುವ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ ಈ ದಿನ ನಮಗೆ ಸಂಜೆ ಸೂರ್ಯಾಸ್ತ ಯಾವಾಗುತ್ತೆ ಅಂತ ನೋಡೋದಾದರೆ ಐದು ಐವತ್ತೊಂದು ಪಿ ಎಮ್ಗೆ ನಮಗೆ ಸೂರ್ಯ ಮುಳುಗ್ತಾನೆ ಇನ್ನು ಪ್ರಾದೋಷ ಮುಹೂರ್ತ ಬಂದ್ಬಿಟ್ಟು ಐದು ಐವತ್ತೊಂದು ಪಿ ಎಮ್ನಿಂದ ಎಂಟು ಇಪ್ಪತ್ತು ಪಿ ಎಮ್ನವರೆಗೂ ಇದೆ ಈ ಸಮಯದಲ್ಲಾದರೂ ಪೂಜೆ ಮಾಡಿ ಇಲ್ಲ ಇಲ್ಲ ಕಾಲ ಮುಹೂರ್ತ ಆ ಟೈಮಿಂಗ್ಸ್ ಬಂದುಬಿಟ್ಟು ಆರು ಹತ್ತು ಪಿ ಎಮ್ನಿಂದ ಎಂಟು ಹದಿಮೂರು ಪಿ ಎಮ್ ಅಂದರೆ ಎರಡು ಗಂಟೆ ಎರಡು ನಿಮಿಷಗಳ ಕಾಲ ನಮಗೆ ಪೂಜಾ ಮುಹೂರ್ತ ಇದೆ ಈ ಮೂರ್ತದಲ್ಲಿ ನಾವು ನೀರು ತುಂಬುವ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಜೊತೆಗೆ ಯಮ ದೀಪಾರಾಧನೆ ಕೂಡ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಎರಡು ಶುಭ ಮುಹೂರ್ತಗಳಲ್ಲಿ ನಾವು ಮನೆಯಲ್ಲಿರುವಂತಹ ಹಾಳೆ ನೀರನ್ನೆಲ್ಲ ಚೆಲ್ಲಿ ಹೊಸ ನೀರು ತುಂಬಿ ಪೂಜೆ ಮಾಡುವ ಸಂ ಸಂಪ್ರದಾಯವನ್ನು ಆಚರಣೆ ಮಾಡಬೇಕಾಗುತ್ತೆ ಇನ್ನು ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಯಾವ ರೀತಿ ನೀರು ತುಂಬಬೇಕು ಅಂತ ಮತ್ತು ಯಾವ ರೀತಿ ಆರ್ಚರಣೆ ಮಾಡ್ತಾರೆ ಅಂತ ಹಿನ್ನೆಲೆ ಮತ್ತು ಯಾಕೆ ನಾವು ಗಂಗೆ ಪೂಜೆ ಮಾಡಬೇಕು ಅಂತ ಇನ್ನು ನಾವು ಬಚ್ಚಲು ಮನೆಗೂ ಒಂದು ದಿನ ಅಂತ ಮೀಸಲಿಟ್ಟಿದ್ದರೆ ವಾರ್ಷಿಕ ಕೊಳೆಯನ್ನು ತೊಲಗಿಸಲು ಅಲ್ಲಿನ ಹಂಡೆಯ ಮತ್ತು ಪಾತ್ರೆಗಳಲ್ಲಿರುವ ಕಿಲುಬುಗಳನ್ನು ಸ್ವಚ್ಛಗೊಳಿಸಲು ಈ ದಿನ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಯಾವುದೇ ಹಬ್ಬ ಬರಲಿ ನಮಗೆ ಧೂಳು ಪಾತ್ರೆಗಳ ಮತ್ತು ದೇವರ ಸಾಮಾನುಗಳನ್ನು ತೊಳೆದು ಮನೆಯನ್ನು ಶುದ್ಧಿ ಮಾಡಿ ಹಬ್ಬಕ್ಕೆ ತಯಾರಾದರೆ ತುಂಬ ಒಳ್ಳೆಯದು ಇನ್ನು ಅದೇ ರೀತಿ ನಾವು ತ್ರಯೋದಶಿ ದಿನ ಸಂಜೆ ನಾವು ಪೂಜೆ ಮಾಡಬೇಕಾಗುತ್ತೆ ಇನ್ನು ನಾವು ಈ ದಿನ ಯಾಕೆ ಗಂಗೆ ಪೂಜೆಯನ್ನು ಮಾಡಬೇಕು ಅಂತ ನೋಡೋದಾದರೆ ಹಿನ್ನೆಲೆ ಯಾಕೆ ಅಂತ ಬಲಿ ಚಕ್ರವರ್ತಿಯ ಸಂಹಾರಕ್ಕೆ ಭಗವಂತವಾದ ಶ್ರೀ ವಿಷ್ಣುವು ಅತಿಥಿ ಕಶ್ಯಪತ ರೂಪದಲ್ಲಿ ಅವತರಿಸಿದ ಆಗ ಆತನ ಪಾದಕಮಲದಲ್ಲಿ ಜನಿಸಿದವರೇ ಗಂಗೆ ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ನೀರಲ್ಲಿ ಗಂಗೆ ಬಂದುಬಿಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ನಾವು ತ್ರಯೋದಶಿ ದಿನ ಸಂಜೆ ನೀರು ತುಂಬುವ ಹಬ್ಬವನ್ನು ಆಚರಣೆ ಮಾಡಿ ಮರುದಿನ ನರಕ ಚತುರ್ದಶಿ ದಿನ ಬ್ರಹ್ಮಿಣಿ ಮುಹೂರ್ತದಲ್ಲಿ ನಾವು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಹಬ್ಬ ಜನ ಸ್ನಾನ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇನ್ನು ನಾವು ಯಾವ ರೀತಿ ಗಂಗೆ ಪೂಜೆಯನ್ನು ಮಾಡಬೇಕು ಅಂತ ನೋಡೋದಾದರೆ ಗಂಗೆಯನ್ನು ಒಂದು ಕಳಸ ಅಥವಾ ತಂಬಿಗೆಯಲ್ಲಿ ನಾವು ಮನೆಯಲ್ಲಿರುವಂತಹ ನೀರನ್ನು ಸಿಂಟೆಕ್ಸ್ ಆಗಿರ್ಬೋದು ಇಲ್ಲ ಒಂದು ನಲ್ಲಿಯಿಂದ ನೀರು ಅದರಲ್ಲಿ ನಾವು ಎಲೆ ಅಡಿಕೆ ಒಂದು ಸಣ್ಣ ಅಡಿಕೆ ಕುಂಕುಮ ಅರಿಶಿಣ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಬೇಕು ನಂತರ ದೇವರ ಮುಂದೆ ದೀಪವನ್ನು ಹಚ್ಚಬೇಕಾಗುತ್ತೆ ನ ಮತ್ತು ತುಳಸಿ ಗಿಡದ ಮುಂದೆನೂ ಅದೇ ಅದೇ ಟೈಮಿಂಗ್ಸಲ್ಲಿ ಯಾಕಂದರೆ ಸಂಜೆ ಆಗಿರೋದ್ರಿಂದ ಅವಾಗಲೂ ಆ ದೀಪವನ್ನು ಹಚ್ಚಬೇಕಾಗುತ್ತೆ ಮತ್ತು ನಾವು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟರೆ ಸಾಕು ಎಲೆ ಅಡಿಕೆ ಜೊತೆಗೆ ಇನ್ನು ನೀರನ್ನು ಸಮರ್ಪಿಸಿ ನಾವು ಗಂಗೆಯನ್ನು ಪೂಜೆ ಮಾಡಬೇಕು ಇನ್ನು ಗಂಗೆ ಪೂಜೆ ಮಾಡಬೇಕಾದ್ರೆ ಯಾವ ಶ್ಲೋಕವನ್ನು ಪಠಿಸಬೇಕು ಅಂತ ನೋಡೋದಾದರೆ ಗಂಗೇಚ ಚಮುನೇ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನಂ ಸನ್ನಿಧಂ ಕುರು ಅನ್ನೋ ಈ ಶ್ಲೋಕನ ನಾವು ಹೇಳ್ತಾ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಾವು ಎಲ್ಲ ಪೂಜೆ ಆದಮೇಲೆ ಅದನ್ನು ನೀರನ್ನು ನಾವು ಆ ರಾತ್ರಿ ಆ ದೇ ದೇವರ ಮನೆಯಲ್ಲೇ ಬಿಡಬೇಕಾಗುತ್ತೆ ನಾವು ಮರುದಿನ ಎಣ್ಣೆ ಹಚ್ಕೊಂಡು ಹಬ್ಬ ಜನ ಸ್ನಾನ ಮಾಡಬೇಕಾದ್ರೆ ಮನೆಯಲ್ಲಿ ನಾವು ಸ್ನಾನ ಮಾಡೋ ನೀರಿನಲ್ಲಿ ಈ ಇಟ್ಟಿರೋ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮನೆ ಮಂದಿಯೆಲ್ಲ ಪೂಜೆ ಅದು ಆ ನೀರಿನಿಂದ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಅದೇ ನೀರನ್ನು ನಾವು ಮನೆಗೆಲ್ಲ ಪ್ರೇಕ್ಷಣೆ ಮಾಡಿ ಇದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದನ್ನು ಪೂಜೆ ಮಾಡಿರ್ತೀವಿ ನಾವು ಗಂಗೆಯನ್ನು ಹಾಗಾಗಿ ಇನ್ನೂ ಇದ್ರದ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೋಡೋದಾದರೆ ಇದು ನಮಗೆ ಇಂದಿನ ಕಾಲದಿಂದನೂ ವಾಡಿಕೆಯಾಗಿ ಬಂದಿದೆ ಅಲ್ಲದೆ ನಾವು ಅದನ್ನು ಮುಂದಿಗಿನ ಪೀಳಿಗೆಗೂ ತಿಳಿಸ್ಕೊಡ್ಬೇಕು ಇದನ್ನು ಯಾಕೆ ಅಂದರೆ ಇದು ನಮ್ಮ ಧಾರ್ಮಿಕ ಪದ್ಧತಿಯೂ ಹೌದು ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿರುವಂತಹ ಹಳೆ ಹಂಡೆ ಆಗಿರ್ಬೋದು ಪಾತ್ರೆ ಕೊಳಗಗಳಲ್ಲೆಲ್ಲ ನೀರನ್ನು ಸಂಗ್ರಹಣೆ ಮಾಡುವ ಮೂಲಕ ಪೂಜೆ ಮಾಡ್ತಾಯಿದ್ರು ಅದಕ್ಕೆ ಸುಣ್ಣ ಬೆಳೆದ್ಬಿಟ್ಟು ಕೆಮ್ಮಣ್ಣು ಬಳದ್ಬಿಟ್ಟು ಹೂವು ರಂಗೋಲಿ ಹಾಕಿ ಪೂಜೆ ಮಾಡ್ತಾಯಿದ್ರು ಈಗ ಅದನ್ನೆಲ್ಲ ನಾವು ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಮಠಗಳಲ್ಲಿ ನೋಡ್ಬೋದು ಮನೆಯಲ್ಲಲ್ಲಿ ಆ ರೀತಿ ಈಗ ಪೂಜೆ ಮಾಡಲ್ಲ ಅಷ್ಟು ದೊಡ್ಡದಾಗ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರೂ ಈ ರೀತಿ ಸಿಂಪಲ್ಲಾಗಿ ಒಂದು ತಂಬಿಗೆಯಲ್ಲಿ ಗಂಗೆಯನ್ನು ಇಟ್ಟು ಪೂಜೆ ಮಾಡಿ ಈ ರೀತಿ ಹಬ್ಬ ಆಚರಣೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದು ನಮ್ಮ ಸಂಪ್ರದಾಯನ ನಾವು ಮುಂದಿನ ಅಂದರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಹಂಚುವುದು ತುಂಬ ಮುಖ್ಯವಾಗುತ್ತದೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಧನತ್ರಯೋದಶಿ ಅಥವಾ ದೆಂಥರೇಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನೀರು ತುಂಬೋ ಆಚರಣೆ ಬಗ್ಗೆ ಮತ್ತು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್